ನಾವು ಪ್ರತಿನಿತ್ಯ ಭಗವಂತನನ್ನ ಧ್ಯಾನಿಸುತ್ತೇವೆ. ಇನ್ನು ಒಂದೊಂದು ದಿನ ಒಬ್ಬೊಬ್ಬ ದೇವರನ್ನ ಪ್ರಾರ್ಥಿಸಿಕೊಳ್ತೇವೆ ಅಲ್ವೇ. ನಮಗೆ ಮುಕೋಟಿ ದೇವತೆಗಳಿದ್ದಾರೆ. ಇನ್ನು ಅದರಲ್ಲಿ ಮುಖ್ಯವಾಗಿ ಆಂಜನೇಯನನ್ನ ಪ್ರತಿಯೊಬ್ಬರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆಂಜನೇಯ ಸ್ವಾಮಿಗೆ ಸಿಂಧೂರ ಯಾಕೆ ಅರ್ಪಿಸ್ತಾರೆ ಅಂತ ಗೊತ್ತಾ? ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಸ್ನೇಹಿತರೆ. ಇನ್ನು ಆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ. ಸಿಂಧೂರ ಬಣ್ಣ ಶಕ್ತಿ ಮತ್ತು ತೇಜಸ್ಸಿನ ಸಂಕೇತ. ಸಿಂಧೂರ ಅಂದ್ರೆ ಸಾಕು, ಸಾಮಾನ್ಯವಾಗಿ ಒಂದು ಶುಭ ಸೂಚಕ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿಯನ್ನ ಭಕ್ತರು ಕಲಿಯುಗದ ಸಂರಕ್ಷಕ ಎಂದು ಪರಿಗಣಿಸಿ ಆತನನ್ನ ಪೂಜಿಸುತ್ತಾರೆ. ಭಕ್ತರಲ್ಲಿ ಆತ್ಮವಿಶ್ವಾಸ ತುಂಬುವ ಮೂಲಕ ಎಲ್ಲಾ ತೊಂದರೆಗಳಿಂದಲೂ ರಕ್ಷಣೆ ಮಾಡುತ್ತಾನೆ ಶ್ರೀ ಆಂಜನೇಯ. ಶಕ್ತಿಯನ್ನ ಸಾಮಾನ್ಯವಾಗಿ ಕೇಸರಿ ಬಣ್ಣದಲ್ಲಿ ಚಿತ್ರಿಸಲಾಗುತ್ತೆ. ಕೇಸರಿ ಅಂದ್ರೇನೆ ಶಕ್ತಿ. ಇನ್ನು ಭಗವಂತ ಹನುಮಂತನಿಗೆ ಸಿಂಧೂರ ಅಂದ್ರೆ ಬಲು ಪ್ರೀತಿಯಂತೆ. ಆದ್ರಿಂದ ಹನುಮನಿಗೆ ಸಿಂಧೂರವನ್ನ ಸಮರ್ಪಿಸಿಕೊಂಡು ಪೂಜೆ ಮಾಡ್ತಾರೆ. ಸಿಂಧೂರ ಹನುಮನಿಗೆ ಅರ್ಪಿಸೋದ್ರಿಂದ ಆತನ ಆಶೀರ್ವಾದ ಸಂಪೂರ್ಣವಾಗಿ ಬರುತ್ತದೆ ಅಂತ ಹೇಳುವುದುಂಟು. ಇದೇ ಪರಿಹಾರ ನಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನ ನೀಡುತ್ತೆ. ಇನ್ನು ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ಸ್ವಾರಸ್ಯಕರವಾದಂತಹ ಒಂದು ಕಥೆ ಇದೆ. ಅದೇನಪ್ಪ ಅಂದ್ರೆ, ಒಮ್ಮೆಲೆ ನಾವು ರಾಮಾಯಣಕ್ಕೆ ಹೋಗ್ಬೇಕು. ಒಮ್ಮೆ ತ್ರೇತಾಯುಗದಲ್ಲಿ ಸೀತಾದೇವಿ ತನ್ನ ಹಣೆಗೆ ಮಂಗಳಸೂತ್ರಕ್ಕೆ ಸಿಂಧೂರ ಹಚ್ಚುತ್ತಿರುವುದನ್ನ ಕಂಡ ಹನುಮ ಸೀತಾಮಾತೆಯ ಬಳಿ, ಹೀಗೆ ನೀವೇಕೆ ಈ ಬಣ್ಣವನ್ನ ಹಚ್ಚಿಕೊಳ್ತಾ ಇದ್ದೀರಿ ಅಂತ ಕೇಳ್ತಾನಂತೆ. ಇದರ ಪ್ರಯೋಜನ ಏನು ಅಂತ ಕೂಡ ಕೇಳ್ತಾನಂತೆ. ಆಗ ಸೀತಾದೇವಿ ಒಂದು ನಸುನಕ್ಕು ಹನುಮನನ್ನ ಕುರಿತು, ಇದು ಸುಮಂಗಲಿಯರಿಗೆ ಸಂಕೇತ, ಅದನ್ನ ಪ್ರತಿ ಸುಮಂಗಲೆಯರು ತನ್ನ ಮಂಗಳಸೂತ್ರಕ್ಕೆ ಹಾಗೂ ತನ್ನ ಹಣೆಯ ಮೇಲಿರುವ ಬೈತಲಿಗೆ ಹಚ್ಚಿಕೊಳ್ತಾರೆ ಅಂತ ಹೇಳ್ತಾರಂತೆ. ವಿವಾಹಿತ ಮಹಿಳೆಯರು ಸಿಂಧೂರವನ್ನ ಇಡೋದು ಅತಿ ಮುಖ್ಯ, ಅದು ಒಂದು ಜೀವನದ ಅವಿಭಾಜ್ಯ ಅಂಗ ಅಂತ ಕೂಡ ಹೇಳ್ತಾಳೆ. ನಾವು ಸಿಂಧೂರ ಇಟ್ಕೊಳ್ಳೋದ್ರಿಂದ ಪತಿಯ ಆಯುಷ್ ಹೆಚ್ಚಾಗುತ್ತೆ ಅಂತ ಹನುಮನಿಗೆ ಸೀತಾದೇವಿ ಹೇಳ್ತಾಳೆ. ಆದ್ರಿಂದ ನಾನು ಪ್ರತಿನಿತ್ಯ ಶ್ರೀರಾಮನ ದೀರ್ಘಾಯುಷಕ್ಕಾಗಿ ಸಿಂಧೂರವನ್ನ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳ್ತಾಳಂತೆ. ಆಗ ಹನುಮ ತನ್ನ ಪ್ರಭುವಿನ ದೀರ್ಘಾಯುಷಕ್ಕಾಗಿ, ಆತನ ಪ್ರೀತಿಗಾಗಿ, ಶ್ರೀರಾಮನ ಮೇಲಿನ ಭಕ್ತಿಯಿಂದ ತನ್ನ ಸಂಪೂರ್ಣ ಶರೀರಕ್ಕೆ ದೇಹಕ್ಕೆ ಸಿಂಧೂರವನ್ನ ಹಚ್ಚಿಕೊಳ್ತಾನಂತೆ. ಆಗ ಶ್ರೀರಾಮ ಸಿಂಧೂರದಿಂದ ತುಂಬಿದ ಹನುಮನನ್ನು ನೋಡಿದಾಗ ಕಾರಣ ಕೇಳ್ತಾನಂತೆ. ಆಗ ಹನುಮ ರಾಮನ ಬಳಿ ಸಿಂಧೂರವನ್ನು ಹಚ್ಚಿಕೊಳ್ಳಲು ಕಾರಣ ಹೇಳಿದಾಗ ಸಂಪೂರ್ಣ ಸೀತಾದೇವಿ ಹೇಳಿದ ವಿವರಣೆಯನ್ನ ಮತ್ತೆ ರಾಮನ ಮುಂದೆ ಹನುಮ ಹೇಳ್ತಾನಂತೆ. ಆಗ ರಾಮನಿಗೆ ಹನುಮನಲ್ಲಿ ತನ್ನ ಬಗ್ಗೆ ಇದ್ದ ಗೌರವ, ಪ್ರೀತಿ, ಭಕ್ತಿ ನೋಡಿ ಪರವಶನಾಗ್ತಾನಂತೆ. ಹೀಗೆ ಸಂತೋಷಗೊಂಡ ಶ್ರೀರಾಮ, ಶನಿವಾರ ಅಥವಾ ಮಂಗಳವಾರ ಹನುಮನಿಗೆ ಯಾರು ಸಿಂಧೂರವನ್ನ ಅರ್ಪಣೆ ಮಾಡಿಕೊಳ್ತಾರೋ ಅಥವಾ ಆತನಿಗೆ ಲೇಪಿಸಿ ಪೂಜಿಸಿಕೊಳ್ತಾರೋ ಅವರ ಜೀವನದಲ್ಲಿ ಅತ್ಯಂತ ಶುಭ ಮಂಗಳ ದಿನಗಳು ಉಂಟಾಗುತ್ತವೆ. ಸಂತೋಷದಿಂದ ಜೀವನ ಕಳೀತಾರೆ, ಸಂಪೂರ್ಣ ಹನುಮನ ಆಶೀರ್ವಾದ ಪಡೆದುಕೊಳ್ತಾರೆ. ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ, ಯಾವುದೇ ರೂಪದಲ್ಲಾದ್ರೂ ಸಿಂಧೂರ ಹನುಮನನ್ನ ಸಂತೋಷ ಪಡಿಸುತ್ತೆ. ಶ್ರೀರಾಮನ ಹೆಸರನ್ನ ತುಳಸಿ ಎಲೆಯ ಮೇಲೆ ಸಿಂಧೂರದಿಂದ ಬರೆದು ಆ ಎಲೆಗಳನ್ನ ಹನುಮನ ಪಾದಕ್ಕೆ ಭಕ್ತಿಯಿಂದ ಸಮರ್ಪಿಸಿಕೊಂಡ್ರೆ ಸಾಕು, ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಇದರಿಂದ ಶುಭ ಫಲಗಳು ಪಡೆದುಕೊಳ್ತಾರೆ. ಇದರೊಂದಿಗೆ ಹನುಮನು ಸಂತೋಷ ಪಟ್ಟು ನಿಮಗೆ ಶುಭಾಶೀರ್ವಾದವನ್ನ ಮಾಡ್ತಾನೆ, ಮಂಗಳಕರವಾದ ದಿನಗಳನ್ನ ಕರುಣಿಸ್ತಾನೆ. ಇನ್ನು ಮಂಗಳ ಗ್ರಹದ ಪರಿಣಾಮ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.